ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಒಂದು ಮಾತು ಕೇಳಿದ್ದೆ ನಿಮಗೂ ಮತ್ತು ಗೌತಮ್ ಅದಾನಿ ಅವರಿಗೂ ಇರುವಂತ ಸಂಬಂಧ ಏನು ಹೇಳಿ ಅಂತ ಅಷ್ಟೇ ನಾನು ಲೋಕಸಭೆಯಲ್ಲಿ ಅವರಿಗೆ ಪ್ರಶ್ನೆ ಕೇಳಿದ್ದೆ ಮುಜೆ ಲೋಕಸಭಾ ಸೇ ಡಿಸ್ಕ್ವಾಲಿಫೈ ಕರ್ ದಿಯಾ ಅದನ್ನ ಕೇಳಿದ್ದಕ್ಕೋಸ್ಕರ ನನ್ನನ್ನ ಲೋಕಸಭೆಯಿಂದ ಹೊರಗಾಕ್ತಕ್ಕಂತ ಕೆಲಸವನ್ನು ಮಾಡಿದ್ರು ಮೇನೆ ಭ್ರಷ್ಟಾಚಾರ ಕಾ ಸವಾಲ್ ಉಠಾಯಾ ಮುಜೆ ಲೋಕಸಭಾ ಸೇ ಹಟಾ ದಿಯಾ ನಾನು ಭ್ರಷ್ಟಾಚಾರದ ವಿಷಯದಲ್ಲಿ ಪ್ರಸ್ತಾಪ ಮಾಡಿದೆ ಅದರಿಂದ ನನ್ನನ್ನ ಲೋಕಸಭಾ ಸದಸ್ಯದಿಂದ ಹೊರಗಾಕ್ತಕ್ಕಂತ ಕೆಲಸವನ್ನು ಅವರು ಮಾಡಿದ್ರು ಅವರು ಜೋ ಯಹಾ ಭ್ರಷ್ಟಾಚಾರ ಕರ್ ರಹೇ ಹೈ उनके खिलाफ कोई कार्रवाई नहीं करते हैं प्रधानमंत्री कर्नाटक इन भ्रष्टाचार नड़ीता है अदर बेनूदूर भ्रष्टाचार बहुत प्रश्न नोकसभा हाकु मैं यहाँ आया और सबसे पहले मैंने अपने नेताओं के नाम लिए नान बंदे नान बंद ना नम वेदिके मेल कूतिरुवंता कांग्रेस नायक निम्मुंदे प्रस्ताप माडिदे जहां भी हम जाते हैं सीनियर नेताओं का नाम लेते हैं लोकल नेताओं का नाम लेते हैं डीके शिव कुमार सिद्धरमैया जी खारगे जी नानु कर्नाटक उद्दाकलक्के एल्ले प्रवास माडिद्रु एल्ले भाषण माडुवंत संदर्भदल्ली स्थळीय कांग्रेस नायकरुगळ हेसरन्न हेळ्तने डीके शिव कुमार इरबहुदु सिद्धरामय्यनवरु इरबहुदु मल्लिकार्जुन खारगे जी अवरु इरबहुदु इवरेल्ल हेसरन्न प्रस्ताप माडि भाषण प्रारंभ माड्तेने मोदी जी अपने नेताओं के नाम नहीं लेते थे ಆದರೆ ಪ್ರಧಾನಿ ಮೋದಿ ಅವರು ಮಾತ್ರ ಅವರ ಪಕ್ಷದ ಯಾವ ನಾಯಕರನ್ನು ಕೂಡ ಯಾವುದೇ ಸಭೆಯಲ್ಲೂ ಪ್ರಸ್ತಾಪ ಮಾಡೋದಿಲ್ಲ ಜೈಸೆ ಆಪ್ನೆ ಹಮಾರಾ ರೋಡ್ ಶೋ ದೇಖಾ ಹಮ್ ಸಬ್ ಏಕ್ ಸಾಥ್ ಖಡೆ ಥೆ ನೀವು ನಾನು ಬಂದಂತ ರೋಡ್ ಶೋದಲ್ಲಿ ನೋಡಿದ್ರಿ ನನ್ನೊಟ್ಟಿಗೆ ಉಳಿದಂತ ಎಲ್ಲಾ ನಾಯಕರುಗಳು ಕೂಡ ನನ್ನೊಟ್ಟಿಗೆ ಇದ್ರು ಅವರು ಮೋದಿ ಜಿ ಕೆ ರೋಡ್ ಶೋ ಮೇ ಬೊಮ್ಮಾಯಿ ಜಿ ಕೋ ಯದುರಪ್ಪ ಜಿ ಕೋ ಉಠಾಗೆ ಬಾಹರ್ ಫೇಕ್ ದೇತೆ ಪ್ರಧಾನಿ ಮೋದಿ ಅವರು ಮಾಡುವಂತ ರೋಡ್ ಶೋದಲ್ಲಿ ಮುಖ್ಯಮಂತ್ರಿ ಆಗಿರುವಂತ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಆದ ಯಡಿಯೂರಪ್ಪನವರನ್ನ ಅವರೊಟ್ಟಿಗೆ ರೋಡ್ ಶೋದಲ್ಲಿ ಭಾಗವಹಿಸಕ್ಕೆ ಬಿಡೋದಿಲ್ಲ ಅವರು ಎತ್ತಿ ಹೊರಗಾಗ್ತಕ್ಕಂತ ಕೆಲಸ ಮಾಡ್ತಾರೆ ಮೋದಿ ಜಿ ಗಾಡಿ ಪೆ ಚಲತೆ ಹೈ ಬಾಕಿ ಲೋಕ ಸಡಕ್ ಪೆ ಚಲತೆ ಹೈ ಮೋದಿ ಅವರು ರೋಡ್ ಶೋನಲ್ಲಿ ವಾಹನದ ಮುಖಾಂತರ ಹೋಗ್ತಾರೆ ಬೇರೆಯವರೆಲ್ಲ ನಡ್ಕೊಂಡು ಹೋಗುವಂತ ಸ್ಥಿತಿ ಮೈ ಅಪ್ನೆ ಆಪ್ ಸೇ ಏಕ್ ಸವಾಲ್ ಪೂಚ್ ರಹಾ ಥಾ ಕಿ ಹೋತಾ ಕ್ಯೂ ಹೈ ನಾನು ನನ್ನಲ್ಲೇ ಒಂದು ಪ್ರಶ್ನೆಯನ್ನು ಕೇಳೋಕೆ ಪ್ರಯತ್ನ ಮಾಡಿದೆ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಹೇಳಿ ದೋ ಚೀಜೆ ಹೋ ಸಕ್ತಿ ಹೈ ಎರಡು ವಿಷಯ ಸಾಧ್ಯತೆ ಇದೆ ಏಕ್ ತೋ ನರೇಂದ್ರ ಮೋದಿ ಜಿ ಸಿರ್ಫ್ ನರೇಂದ್ರ ಮೋದಿ ಕೋ ದೇಖನಾ ಚಾಹತೆ ಹೈ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮನ್ನು ಮಾತ್ರ ನರೇಂದ್ರ ಮೋದಿ ಅನ್ನು ನೋಡ್ಕೊಳ್ಳಿಕ್ ಬಯಸ್ತಾರೆ ಹೊರತು ನೋಡ್ಲಿಕ್ ಬಯಸ್ತಾರೆ ಹೊರತು ಬೇರೆಯವರು ನೋಡ್ಲಿಕ್ ಬಯಸೋದಿಲ್ಲ ಓ ಸಬ್ ಕೋ ಅಪ್ನೆ ಸೇ ನೀಚಾ ಮಾನ್ತೆ ಹೈ ಬೇರೆಯವರನ್ನೆಲ್ಲ ಅವರಿಗಿಂತ ಕೀಳು ಅಂತ ಹೇಳಿ ಭಾವಿಸ್ತಾರೆ ತೋ ಇಸ್ಲೇ ಚಾಹತೆ ಹೈ ಕಿ ನರೇಂದ್ರ ಮೋದಿ ಬಸ್ ಪೆ ಚಲೆ ಗಾಡಿ ಪೆ ಚಲೆ ಔರ್ ಬಾಕಿ ಲೋಗ್ ದಿಖಾಯಿ ನಾ ದೇ ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಬಸ್ ಮೇಲೆ ವಾಹನದ ಮೇಲೆ ಬರ್ತಾರೆ ಅವರು ಮಾತ್ರ ಕಾಣಬೇಕು ಬೇರೆಯವರೆಲ್ಲ ರಸ್ತೆ ಮುಖಾಂತರ ಬರಬೇಕು ಅವರು ಯಾರಿಗೂ ಕಾಣಬಾರದು ಅಂತ ಹೇಳಿ ದೂಸರಿ ಬಾತ್ ಭೀ ಹೋ ಸಕ್ತಿ ಹೈ ಅದಲ್ಲದೆ ಇನ್ನೊಂದು ವಿಷಯನೂ ಕೂಡ ಇರ್ಲಿಕ್ಕೆ ಸಾಧ್ಯತೆ ಇದೆ ಯೆ ಭೀ ಹೋ ಸಕ್ತಾ ಹೈ ಕಿ ನರೇಂದ್ರ ಮೋದಿ ಜಾನ್ತೆ ಹೈ ಕಿ ಯಡ್ಯೂರಪ್ಪ ಜಿ ಬೊಮ್ಮಾಯಿ ಜಿ ಯೆ ಸಾರೆ ಜೋ ಹೈ ಬಿಲ್ಕುಲ್ ಭ್ರಷ್ಟ ಹೈ ಇನ್ನೊಂದು ವಿಷಯ ಇರಬಹುದು ನರೇಂದ್ರ ಮೋದಿ ಅವರು ಕೂಡ ಆಂತರಿಕವಾಗಿ ಗೊತ್ತಿದೆ ಈ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಬಹಳ ಭ್ರಷ್ಟರಿರೋದ್ರಿಂದ ಅವ್ರನ್ನ ಜನಗಳಿಗೆ ತೋರಿಸಬಾರದು ಅಂತ ಹೇಳಿ ಔರ್ ನರೇಂದ್ರ ಮೋದಿ ಜಿ ಉನ್ಕೋ ಆಪ್ಸೆ ಚುಪಾನಾ ಚಾಹತೆ ನರೇಂದ್ರ ಮೋದಿ ಅವರು ಅವರನ್ನ ತಮ್ಮಿಂದ ಅಡಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮಗರ್ ಪೂರಾ ಕರ್ನಾಟಕ ಜಾಣ್ತಾ ಹೈ ಕಿ ಡಬಲ್ ಇಂಜಿನ್ ಕಿ ಸರ್ಕಾರ ಹೈ ಇಡೀ ಕರ್ನಾಟಕ ಗೊತ್ತಿದೆ ಇಲ್ಲಿ ನಡೀತಾ ಇರುವಂತದ್ದು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿ ಅಗರ್ ಕರ್ನಾಟಕ ಮೇ ಚೋರಿ ಹುಯಿ ಹೈ ತೋ ದಿಲ್ಲಿ ಕೋ ಭಿ ಫಾಯ್ದಾ ಮಿಲಾ ಹೋಗಾ ಕರ್ನಾಟಕದಲ್ಲಿ ಕಳ್ಳತನ ಆಗಿದೆ ಅಂತ ಹೇಳಂದ್ರೆ ಅದರ ಲಾಭ ದೆಹಲಿಗೂ ಕೂಡ ಹಾಗೆ ಇರ್ತದೆ ಅನ್ನೋದು ಗೊತ್ತಿರುವಂತ ವಿಷಯನೇ ನೈತೋ ಪ್ರಧಾನಮಂತ್ರಿ ಕರ್ನಾಟಕ ಸರ್ಕಾರಕ್ಕೆ ಬಾರೇ ಮೇ ಕುಚ್ ಕರ್ತೆ ಇಲ್ಲದೆ ಹೋಗಿದ್ರೆ ಪ್ರಧಾನಿ ಮೋದಿ ಅವರು ಕರ್ನಾಟಕ ಸರ್ಕಾರದ ಭ್ರಷ್ಟಾಚಾರದ ವಿಚಾರದಲ್ಲಿ ಇದುವರೆಗೆ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಕಾರ್ವಾಯಿ ಕರ್ತೆ ಆಕ್ಷನ್ ಲೇತೆ ಕಿಸಿ ಪರ್ ಇದ್ರ ಮೇಲೆ ಏನಾದರೂ ಕ್ರಮ ಕೈಗೊಳ್ಳಬೇಕಾಗಿತ್ತು ಯಾರ ಮೇಲಾದರೂ ಕಠಿಣ ಕ್ರಮ ಆಗಬೇಕಾಗಿತ್ತು ಶಿಕ್ಷೆ ಆಗಬೇಕಾಗಿತ್ತು ಯಾವುದೂ ಆಗಿಲ್ಲ ತೋ ಪಿಚ್ಲೆ ತೀನ್ ಸಾಲೋಗೆ ಬಾರೇ ಮೇ ನರೇಂದ್ರ ಮೋದಿ ಜಿನೇ ಕುಚ್ ನಹೀ ಕಹಾ ಕಳೆದ ಮೂರುವರೆ ವರ್ಷಗಳ ಕರ್ನಾಟಕದ ಬಿಜೆಪಿ ಆಡಳಿತದ ಬಗ್ಗೆ ಕರ್ನಾಟಕದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮೋದಿ ಅವರು ಇದುವರೆಗೆ ಯಾವ ವಿಷಯನೂ ಕೂಡ ಪ್ರಸ್ತಾಪ ಮಾಡಿಲ್ಲ ಭ್ರಷ್ಟಾಚಾರ ಬೇರೋಜ್ಗಾರಿ ಮಹಂಗಾಯಿ ಕೆ ಬಾರೇ ಮೇ ಏಕ್ ಶಬ್ದ ನಹೀ ಕಹತೆ ಭ್ರಷ್ಟಾಚಾರದ ವಿಚಾರದಲ್ಲಿ ನಿರುದ್ಯೋಗದ ವಿಚಾರದಲ್ಲಿ ಬೆಲೆ ಏರಿಕೆ ವಿಚಾರದಲ್ಲಿ ಒಂದು ಅಕ್ಷರ ಒಂದು ಚಕಾರವನ್ನು ಕೂಡ ಈ ಸಭೆಗಳಲ್ಲಿ ಅವರು ಹೇಳ್ತಾ ಇಲ್ಲ ಮಣಿಪುರ ಮೇ ಆಗ್ ಲಗಿ ಹುಯಿ ಹೈ ಮಣಿಪುರದಲ್ಲಿ ದೊಡ್ಡದಾಗಿರ್ತಕ್ಕಂತ ದಂಗೆ ಗಲಾಟೆ ನಡೀತಾ ಇದೆ ಲೋಕ ಮಾರೇ ಜಾ ರಹೇ ಜನ ಅಲ್ಲಿ ಸಾಯ್ತಾ ಇದ್ದಾರೆ ಪ್ರಧಾನಮಂತ್ರಿ ಕೋ ಕುಚ್ ಲೇನಾ ದೇನಾ ನಹೀ
कुछ लेना देना नहीं प्रधानमंत्री अथवा गृह सचिव अब संबंध इवे रीत नडक नफरत की राजनीति का नतीजा है द्वेष हो रहा है द्वेष राजण मणिपुर नड़ीत घटने जगत जाहिर आगे अगर मणिपुर आज जल रहा है तो नफरत की राजनीति के कारण जल रहा है मणिपुर बेंकी हत्या मणिपुर अद्क मुख्यवा कारण भारत नड़ीत द्वेष राजण मणिपुर हि उरीता है और इस राजनीति के खिलाफ हमने भारत जोड़ो यात्रा चालू की थी इंत राजण विरुद्धवे द्वेष राजण विरुद्धवे ना भारत जोड़ो यात्रा प्रारंभ माड़ी और यही हमारी विचारधारा है इधे नम विचारधारे मुख्यवां विचारधारे प्रधानमंत्री ने पिछले चार सालों के बारे में कुछ नहीं बोला आने वाले समय के बारे में भी नहीं बोलते प्रधानमंत्री कल नाकु वर्ष मुद्दा दिन भविष्य बता कर्नाटक के युवाओं के लिए क्या करोगे कर्नाटक के माताएं बहनों के लिए क्या करोगे कर्नाटक के किसानों के लिए क्या करोगे गिग वर्कर्स के लिए क्या करोगे कर्नाटक तो बता दो कर्नाटक युवक ऐन माती कर्नाटक महिगोस्कर ऐन माती कर्नाटक रैतरीगोस्कर ऐन माती कर्नाटक मक्कळिगोस्कर ऐन माती कर्नाटक जनसामान्यरिगोस्कर ऐन माती अन्नोदन्न कनिष्ठ चुनावणे संदर्भदल्लादरू हेळि अंत हेळि नानु अवरन्न ओत्ताय माड्तेने ये चुनाव कर्नाटक की जनता का चुनाव है नरेंद्र मोदी का चुनाव नहीं है ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಚುನಾವಣೆ ಕರ್ನಾಟಕದ ಜನಸಾಮಾನ್ಯರ ಚುನಾವಣೆ ಹೊರತು ಪ್ರಧಾನಿ ನರೇಂದ್ರ ಮೋದಿ ಅವರ ಚುನಾವಣೆ ಅಲ್ಲ अब मैं आपको कांग्रेस पार्टी के बारे में कहना चाहता हूं हम पहले दिन पहली कैबिनेट मीटिंग में आपके लिए क्या करने जा रहे हैं ನಾನು ಈಗ ನಿಮ್ಮ ಮುಂದೆ ಹೇಳ್ತೇನೆ ನೀವು ನಾಡಿದ್ದು ಮೇ 10ನೇ ತಾರೀಕು ಮತದಾನ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತರ್ತೀರಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ನಿಮಗೆ ಏನು ಮಾಡ್ತದೆ ಅನ್ನೋದನ್ನ ನಾನು ಈಗ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸುತ್ತೇನೆ ಮಹಂಗಾಯಿ ಕಿ ಚೋಟ್ ಮಹಿಳಾಓ ಕೋ ಸಬ್ಸೆ ಜಾದಾ ಪಡ್ತಿ ಬೆಲೆ ಏರಿಕೆಯಿಂದಾಗಿ ಅತ್ಯಂತ ಕಷ್ಟ ಅನುಭವಿಸುವಂತವರು ನನ್ನ ತಾಯಂದಿರು ಮತ್ತು ಮಹಿಳೆಯರು ಮಹಿಳಾಓ ಕೆ ಲಿಯೆ ಹಮ್ ದೋ ಕದಂ ಉಠಾನೆ ಜಾ ರಹೆ ಮಹಿಳೆಯರಿಗೋಸ್ಕರ ನಾವು ಎರಡು ಹೆಜ್ಜೆಗಳನ್ನು ಮುಂದಿಡುವಂತ ಎರಡು ಕಾರ್ಯಕ್ರಮಗಳನ್ನು ಕೊಡುವಂತ ತೀರ್ಮಾನ ಮಾಡಿದ್ದೇವೆ ಪಹಲಾ ಕದಂ ಗೃಹ ಲಕ್ಷ್ಮಿ ಸ್ಕೀಮ್ ಇಸ್ಕೆ ಮಾಧ್ಯಮ ಸೆ ಮಹಿಳಾಓ ಕೋ ಹರ್ ಮಹೀನೆ ಬ್ಯಾಂಕ್ ಅಕೌಂಟ್ ಮೇ 2000 ರೂಪಾಯಿ ಮಿಲ್ನೆ ಜಾ ರಹೆ ಮೊದಲನೇ ವಿಷಯ ಅಂತ ಹೇಳಂದ್ರೆ ಎಲ್ಲ ಮಹಿಳೆಯರಿಗೆ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ತಂದು ಪ್ರತಿ ತಿಂಗಳು ಪ್ರತಿ ಮಹಿಳೆಯ ಅಕೌಂಟಿಗೆ ಅವರ ಲೆಕ್ಕಕ್ಕೆ 2000 ರೂಪಾಯಿಗಳನ್ನ ಪ್ರತಿ ತಿಂಗಳು ಹಾಕುವಂತ ಕೆಲಸವನ್ನ ನಾವು ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ಮಾಡ್ತೇವೆ ಔರ್ ದೂಸರಾ ಸ್ಕೀಮ್ ಮಹಿಳಾಓ ಕೆ ಲಿಯೆ ಜಿಸ್ಕೋ ಹಮ್ ಸಖಿ ಕಹತೆ ಹೈ ಮಹಿಳೆಯರಿಗೆ ಎರಡನೇ ಕಾರ್ಯಕ್ರಮ ಅಂತ ಹೇಳಂದ್ರೆ ಸಖಿ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದೇವೆ ಕರ್ನಾಟಕ ಕಿ ಹರ್ ಮಹಿಳಾ हर माता हर बहन हर बेटी बस में फ्री में घूमेगी कर्नाटक एल्ला महिळेयरु तायंदिरु नन्न सहोदरियरु नम्म हेण्णु मक्कळु कर्नाटक सार्वजनिक सारिगेनल्लि ओंदु रूपायन्नु कोडदे ओंदु पैसेयन्नु कोडदे कर्नाटकदल्लि एल्लिगे बेकादरू कूड उचितवागि प्रयास माडुवंत सखि अन्नुवंत कार्यक्रमवन्नु जारि तंदिद्देवे कर्नाटक की बस में महिला को एक पैसा नहीं देना पड़ेगा कर्नाटक सारे संस्थे वे पैसे को कर्नाटक तायंदिरु महिळेयरु एल्लिगे बेकादरू प्रयाण माडबहुदु अब आप कहोगे महिलाओं के लिए आपने ये कर दिया युवाओं के लिए क्या कर रहे हो ಈಗ ನೀವು ಕೇಳಬಹುದು ನನ್ನನ್ನ ಮಹಿಳೆಯರಿಗೆ ಇಷ್ಟು ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದ್ರಿ ಆದ್ರೆ ನಮ್ಮ ರಾಜ್ಯದ ಯುವಕರಿಗೆ ಏನ್ ಮಾಡ್ತೀರಿ ಅಂತ ಹೇಳಿ ನರೇಂದ್ರ ಮೋದಿ ಜಿ ನೇ ಆಪ್ಕೋ ಬೇರೋಜಗಾರಿ ದಿ ನರೇಂದ್ರ ಮೋದಿ ಅವರು ತಮಗೆ ನಿರುದ್ಯೋಗವನ್ನು ಕೊಟ್ಟಿದ್ದಾರೆ रोजगार पैदा करने की बात की थी रोजगार हिंदुस्तान में खत्म कर दिया है निरुद्योग निल्लिस्तने इल्दे इद्दंगे मार्तेवे अंत हेळि भरोसेयन्नु कोट्टिद्रु आदरे इदुवरेगे अवरिगे एनु माडलिक्के साध्य आगिल्ल 2.5 लाख सरकारी नौकरियां खाली पड़ी हैं 2.5 लक्ष सरकारद उद्योगगळु कर्नाटकदल्लि खाली बिद्दिद्दावे स्कूल्स कॉलेजेस अस्पताल प्राइवेटाइज हो रहे हैं स्कूल्गळु कॉलेजुगळु आस्पत्रेगळु एल्लवन्नु कूड खासगीकरण माड्ता इद्दारे तो हमारा पहला कदम जिसको हम युवा निधि कहते हैं नम्म मोदलने हेज्जे ई विषयदल्लि अंद्रे युवा निधि हेसरल्लि
ಈ ರಾಷ್ಟ್ರದ ಯುವಕರಿಗೆ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ ಕರ್ನಾಟಕಕ್ಕೆ ಹರ್ ಗ್ರಾಜುಯೇಟ್ ಕೋ ಹರ್ ಮಹೀನೆ 3000 ರೂಪಾಯಿ ಸರ್ಕಾರ ದೇಗಿ ಬ್ಯಾಂಕ್ ಅಕೌಂಟ್ ಮೇ ಕರ್ನಾಟಕದ ಪ್ರತಿಯೊಬ್ಬ ಪದವೀಧರ ಯುವಕನಿಗೆ ಅವರ ಬ್ಯಾಂಕ್ ಅಕೌಂಟ್ ನಲ್ಲಿ ಪ್ರತಿ ತಿಂಗಳು ಕೂಡ 3000 ರೂಪಾಯಿಗಳನ್ನು ಅವರ ಖಾತೆಗೆ ಹಾಕುವಂತ ಕೆಲಸವನ್ನ ಯುವನಿಧಿ ಕಾರ್ಯಕ್ರಮದ ಹೆಸರಲ್ಲಿ ಮಾಡುತ್ತೇವೆ ಡಿಪ್ಲೊಮಾ ಹೋಲ್ಡರ್ಸ್ ಕೋ 1500 ರೂಪಾಯಿ ಹರ್ ಮಹೀನೆ 2 ಸಾಲ್ ಕೆ ಲಿಯೇ ಕರ್ನಾಟಕದ ಎಲ್ಲಾ ಡಿಪ್ಲೊಮಾ ಹೋಲ್ಡರ್ ಗಳು ಯಾರಿದ್ದಾರೆ ಅವರ ಅಕೌಂಟ್ ಗೆ ಒಂದು ತಿಂಗಳಿಗೆ 1500 ರೂಪಾಯಿ ಅವರ ಖಾತೆಗೆ ಹಾಕತಕ್ಕಂತ ಕೆಲಸವನ್ನ ಮಾಡುತ್ತೇವೆ ಅವ ಆಪ್ ಕಹೋಗೆ ಮಹಿಳಾವೋ ಕೆ ಲಿಯೇ ಆಪ್ನೆ ಬೋಲ್ ದಿಯಾ ಯುವಾವೋ ಕೆ ಲಿಯೇ ಆಪ್ನೆ ಬೋಲ್ ದಿಯಾ ತೋ ಬಿಪಿಎಲ್ ಫ್ಯಾಮಿಲೀಸ್ ಜೋ ಹೈ ಪರಿವಾರ ಹೈ ಉನ್ಕೆ ಲಿಯೇ ಕ್ಯಾ ಹೋಗಾ ನೀವೀಗ ನನ್ನನ್ನು ಕೇಳಬಹುದು ಮಹಿಳೆಯರಿಗೆ ಇಷ್ಟು ಕಾರ್ಯಕ್ರಮ ಘೋಷಣೆ ಮಾಡಿದಿರಿ ಯುವಕರಿಗೆ ಪದವೀಧರರಿಗೆ ಇಷ್ಟು ಘೋಷಣೆ ಮಾಡಿದಿರಿ ಆದರೆ ಈ ರಾಜ್ಯದಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯ ಬಿಪಿಎಲ್ ಕಾರ್ಡ್ ಇರುವಂತಹ ಬಡವರಿದ್ದಾರೆ ಅವರಿಗೆ ಏನ್ ಮಾಡ್ತೀರಿ ಅನ್ನೋ ಮಾತನ್ನು ನನಗೆ ನೀವು ಕೇಳಬಹುದು ಹಮ್ ಚಾಹತೆ ಕಿ ಕರ್ನಾಟಕ ಮೇ ಕೋಯಿ ಬಿ ಭೂಕಾ ನಾ ಸೋಯೆ ನಾವು ಬಯಸ್ತೇವೆ ಕರ್ನಾಟಕದ ಯಾರೊಬ್ಬರು ಕೂಡ ಉಪವಾಸ ಪ್ರತಿದಿನ ಉಪವಾಸ ಮಲಗಬಾರದು ಅಂತ ಕಾರ್ಯಕ್ರಮವನ್ನು ಕೊಡ್ತೇವೆ ಅಂತ ಇಸಿಲಿಯೇ ಹರ್ ಬಿಪಿಎಲ್ ಪರಿವಾರ ಕೆ ಹರ್ ಮೆಂಬರ್ ಕೋ 10 ಕಿಲೋ ಚಾವಲ್ ಮಿಲೇಗಾ ಆ ಕಾರಣಕ್ಕೋಸ್ಕರ ಈ ಕರ್ನಾಟಕದಲ್ಲಿ ಇರುವಂತ ಪ್ರತಿ ಒಬ್ಬ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಗೂ ಕೂಡ ಯಾರ್ಯಾರತ್ರ ಬಿಪಿಎಲ್ ಕಾರ್ಡ್ ಇದೆ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳಿಗೆ 10 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡುವಂತ ಅನ್ನಭಾಗ್ಯ ಕಾರ್ಯಕ್ರಮವನ್ನ ನಾವು ಜಾರಿ ಮಾಡ್ತಾ ಪಾಂಚ್ಮಾ ವಾಯ್ದಾ ಐದನೇ ನನ್ನ ಒಂದು ಭರವಸೆ ಅಂತ ಹೇಳಂದ್ರೆ ಗೃಹ ಜ್ಯೋತಿ ಗೃಹ ಜ್ಯೋತಿ ಅನ್ನುವಂತ ಒಂದು ಕಾರ್ಯಕ್ರಮ ಹಮ್ ಚಾಹತೆ ಕಿ ಕರ್ನಾಟಕ ಮೇ ಸಬ್ ಬಚ್ಚೆ ಶಾಮ್ ಕೋ ಪಢಾಯಿ ಕರ್ ಪಾಯೆ ನಾನು ಬಯಸ್ತೇನೆ ಗೃಹ ಜ್ಯೋತಿ ಕಾರ್ಯಕ್ರಮದ ಮುಖಾಂತರ ಕರ್ನಾಟಕದಲ್ಲಿ ಇರುವಂತ ವಿದ್ಯಾಭ್ಯಾಸ ಮಾಡ್ತಾ ಇರುವಂತ ಪ್ರತಿಯೊಬ್ಬ ಮಗು ಕೂಡ ಸಂಜೆ ಆದ ನಂತರ ಕತ್ತಲಿನಲ್ಲಿ ದೀಪದ ಬೆಳಕಿನಲ್ಲಿ ಓದುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಹರ್ ಘರ್ ಮೇ ಬಿಜ್ಲಿ ಹೋನಿ ಚಾಹಿಯೇ ಪ್ರತಿಯೊಂದು ಮನೆಯಲ್ಲೂ ಕೂಡ ವಿದ್ಯುತ್ ಇರಬೇಕು ಅನ್ನೋಂತ ಸ್ಥಿತಿ ಬರಬೇಕಾಗ್ತದೆ ಇಸಿಲಿಯೇ ಗೃಹ ಜ್ಯೋತಿಗೆ ಮಾಧ್ಯಮ ಸೆ 200 ಯೂನಿಟ್ ಬಿಜ್ಲಿಗೆ ಮುಫ್ತ್ ಮೇ ಕರ್ನಾಟಕ ಸರ್ಕಾರ ದೇನೆ ಅದಕ್ಕೋಸ್ಕರ ಗೃಹ ಜ್ಯೋತಿ ಅನ್ನುವ ಹೆಸರಿನಲ್ಲಿ ಕರ್ನಾಟಕದ ಎಲ್ಲ ಮನೆಗಳಿಗೆ 200 ಯೂನಿಟ್ ಎಲೆಕ್ಟ್ರಿಸಿಟಿಯನ್ನ ಉಚಿತವಾಗಿ 200 ಯೂನಿಟ್ ಕೊಡುವಂತ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ನಾವು ಘೋಷಣೆ ಮಾಡಿದ್ದೇವೆ ಯಹಾನ್ ಕಿಸಾನ್ ಕಹೆಂಗೆ ಆಪ್ನೆ ಸಬ್ಕೆ ಲಿಯೇ ಕಾಮ್ ಕರ್ ದಿಯಾ ಹಮಾರೆ ಲಿಯೇ ಕ್ಯಾ ಕಿಯಾ ಇಲ್ಲಿರುವಂತಹ ರೈತರು ಅನೇಕ ಜನ ಇರಬಹುದು ರೈತರು ಬಹಳ ಇರುವಂತಹ ಪ್ರದೇಶ ಇದು ಇಷ್ಟೆಲ್ಲ ನೀವು ಹೇಳಿದ ನಂತರ ನಮ್ಮ ರೈತರಿಗೆ ನೀವು ಏನ್ ಮಾಡಿದಿರಿ ಅಂತ ನೀವು ಕೇಳಬಹುದು ನರೇಂದ್ರ ಮೋದಿ ಜಿ ನೇ ಆಪ್ಕೋ ಪಾಂಚ್ ಕಾಲೆ ಕಾನೂನ್ ದಿಯೆ ಆಪ್ಸೆ ಚೋರಿ ಕರ್ನೆ ಕಿ ಕೋಶಿಶ್ ಕಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ ಕೇಂದ್ರದಲ್ಲಿ ಕೆಲವು ಕಾಯ್ದೆಗಳನ್ನ ತಂದು ನಿಮ್ಮಿಂದ ಬೆಳೆದಂತ ಬೆಳೆಯನ್ನ ದರೋಡೆ ಮಾಡತಕ್ಕಂತ ಕೆಲಸವನ್ನ ಅವರು ಮಾಡಿದ್ರು ಇಸಿಲಿಯೇ ಕರ್ನಾಟಕ ಮೇ ಕಾಂಗ್ರೆಸ್ ಪಾರ್ಟಿ ಕಿ ಸರ್ಕಾರ ಪಾಂಚ್ ಸಾಲ್ ಕೆ ಅಂದರ್ 1.5 ಲಕ್ಷ ಕರೋಡ್ ರೂಪಾಯಿ ಕಿಸಾನೋ ಕೆ ಹಿತ್ ಕೋ ದೇಗಿ ಆ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 5 ವರ್ಷದೊಳಗಾಗಿ 1,50,000 ಕೋಟಿ ರೂಪಾಯಿಗಳನ್ನ ರೈತರಿಗೋಸ್ಕರ ಖರ್ಚು ಮಾಡುವಂತ ರೈತ ನಿಧಿಯನ್ನು ಮುಖಾಂತರ ಖರ್ಚು ಮಾಡತಕ್ಕಂತ ಕಾರ್ಯಕ್ರಮವನ್ನು ನಾವು ಕೊಡ್ತೇವೆ ನರೇಂದ್ರ ಮೋದಿ ಕಿ ಸರ್ಕಾರ ನೇ ಆಪ್ಕೋ ಬೀಮಾ ಆಪ್ಸೆ ಬೀಮಾ ಕಾ ಪೈಸಾ ಚೋರಿ ಕಿಯಾ ಚೀನಾ ರೈತರಿಗೆ ಕೃಷಿ ಯೋಜನೆ ಇದೆ ವಿಮಾ ಯೋಜನೆ ಇದೆ ಫಸಲ್ ಬಿಮಾ ಯೋಜನೆ ಮುಖಾಂತರ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು ಅದರ ಮುಖಾಂತರ ರೈತರ ಹಣವನ್ನ ಅವರು ಕಳ್ಳತನ ಮಾಡುವಂತ ಪ್ರಯತ್ನ ಮಾಡಿದ್ರು ಆ ಬಿಮಾ ಕಾ ಪೈಸಾ ಭರ್ತೆ ಹೋ ಔರ್ ಜಬ್ ಆಪ್ಕಾ ಖೇತ್ ಆಪ್ಕೆ ಖೇತ್ ಕೋ ನುಕ್ಸಾನ್ ಹೋತಾ ಹೈ ಆಪ್ಕೋ 1 ರೂಪಾಯಿ ನಹೀ ಮಿಲ್ತಾ ನೀವು ರೈತ ನಿಮ್ಮ ಕೃಷಿ ಬೆಳೆಗಳಿಗೋಸ್ಕರ ವಿಮಾ ಯೋಜನೆ ಮಾಡಿದ್ರೆ ಫಸಲ್ ಬಿಮಾ ಯೋಜನೆ ಮಾಡಿದ್ರೆ ನೀವು ಅದರ ಕಂತನ್ನು ಕಟ್ಟಿದ್ರೆ ನಿಮ್ಮ ಬೆಳೆ ಹಾಳಾದಂತ ಸಂದರ್ಭದಲ್ಲಿ 1 ರೂಪಾಯಿ ಕೂಡ ಯಾರಿಗೂ ಕೂಡ ಪರಿಹಾರ ಸಿಕ್ಕಿರ್ತಕ್ಕಂತ ಉದಾಹರಣೆ ಇದುವರೆಗಿಲ್ಲ ಇಸ್ಲಿ ಅಗ್ಲಿ ಸರ್ಕಾರ 5,000 ಕರೋಡ್ ರೂಪಾಯಿ ಕಿಸಾನೋ ಕೆ ಕಾಂಪನ್ಸೇಷನ್ ಕೆ ಲಿಯೆ ರಖೇಗಿ ಆ ಕಾರಣಕ್ಕೋಸ್ಕರ ಮುಂದೆ ಬರುವಂತ ಕಾಂಗ್ರೆಸ್ ಸರ್ಕಾರ 5,000 ಕೋಟಿ ರೂಪಾಯಿಗಳನ್ನ ರೈತರ ವಿಮಾ ಯೋಜನೆಗೋಸ್ಕರ ಮೀಸಲಿಡತಕ್ಕಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಆಪ್ಕೆ ಖೇತ್ ಕೋ ನುಕ್ಸಾನ್ ಹೋಗಾ ಇಸ್ ಪೈಸೆ ಸೆ ಆಪ್ಕಿ ಮದದ್ ಕಿ ಜಾಯೇಗಿ ರೈತರಿಗೆ ಯಾರು ಉತ್ಪನ್ನ ಕಡಿಮೆ ಆಗಿ ಪ್ರಕೃತಿಯ ವೈಪರೀತ್ಯಗಳಿಂದ ತೊಂದರೆ ಆಗಿ ಉತ್ಪಾದನೆ ಕಡಿಮೆ ಆದಂತ ಸಂದರ್ಭದಲ್ಲಿ ಆ ಹಣದಿಂದ ಅವರಿಗೆ ಪರಿಹಾರ ಕೊಡ್ತಕ್ಕಂತ ಕೆಲಸವನ್ನು ನಾವು ಮಾಡ್ತೇವೆ ಅವ್ರ ದೂಧ ಪೇ ಜೋ 5 ರೂಪಾಯಿ ಸಬ್ಸಿಡಿ ಉಸ್ಕೋ ಹಮ್ 7 ರೂಪಾಯಿ ಕರ್ದೇಂಗೆ 5 ರೂಪಾಯಿ ಹೈನುಗಾರಿಕೆ ಮಾಡುವಂತ ಹಾಲು ಮಾರ್ತಕ್ಕಂತವರಿಗೆ 5 ರೂಪಾಯಿ ಏನ್ ಸಬ್ಸಿಡಿ ಇದೆ ಅದನ್ನ 2 ರೂಪಾಯಿ ಜಾಸ್ತಿ ಮಾಡಿ 7 ರೂಪಾಯಿ ಸಬ್ಸಿಡಿ ಕೊಡುವಂತ ತೀರ್ಮಾನ ನಾವು ಮಾಡಿದ್ದೇವೆ ಅಬ್ ಆಪ್ ಯೇ ಪೂಚ್ ಸಕ್ತೆ ಹೋ ಕಿ ಭೈ
ये पांच जो स्कीम है जिसको आप पहले दिन पहली कैबिनेट मीटिंग में पूरा करोगे, इसके लिए पैसा कहां से आएगा? ಈಗಾ ನೀವು ನನ್ನನ್ನ ಕೇಳಬಹುದು, ಈ ಐದು ಸ್ಕೀಮ್ ಗಳಿದಾವೆ, ಇದನ್ನ ನಾವು ಸರ್ಕಾರ ರಚನೆ ಮಾಡದಂತ ಮೊದಲೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾವು ಜಾರಿ ಕೊಡ್ತೇವೆ ಅಂತ ಹೇಳಿ ತಾವು ಕೇಳಿದ್ದೇನೆ ಈಗಾಗಲೇ. ಅದಕ್ಕೆ ಹಣ ಎಲ್ಲಿಂದ ತರ್ತೀರಿ ಅನ್ನೋಂತ ಪ್ರಶ್ನೆ ನಿಮ್ ಮನಸ್ಸಿನಲ್ಲಿ ಇರಬಹುದು, ಆ ಪ್ರಶ್ನೆ ನೀವು ನನಗೆ ಕೇಳಬಹುದು. ಯಾದ ರಕ್ಕೆ ಕಿ ಬಿಜೆಪಿ ನೆ ಆಪ್ಸೆ 40% ಪೈಸಾ ಚೋರಿ ಕಿಯಾ ಹೈ. ನೀವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು, ಈ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದವರು ತಮ್ಮಿಂದ 40% ಹಣವನ್ನ ನಿರಂತರವಾಗಿ ಕಳ್ಳತನ ಮಾಡ್ತಾ ಇದ್ದಾರೆ. ಮೋದಿಜಿ ಉನ್ ನೇತಾವಗೆ ನಾಮ ತಕ್ ನೀ ಲೇ ಸಕ್ತೆ. ಮೋದಿ ಅವರು ಆ ಯಾವ ಭ್ರಷ್ಟ ಶಾಸಕರ ಮುಖಂಡರ ಹೆಸರನ್ನು ಕೂಡ ಹೇಳಲಿಕ್ಕೆ ಅವರು ಧೈರ್ಯ ಮಾಡ್ತಾ ಇಲ್ಲ. ಅಚ್ಚಾ ಮೇನೆ ಪಿಛಲಿ ಮೀಟಿಂಗ್ ಮೇ ದೋ ತೀನ್ ಮೀಟಿಂಗ್ ಪೆಹಲೆ ಕಹಾ ಥಾ ಕಿ ನಾಮ ತಕ್ ನೀ ಲೇತೆ ತೋ ಏಕ್ ದೋ ಬಾರ್ ನಾಮ ಲೇ ಲಿಯಾ. ನಾವು ಹಿಂದಿನ ಒಂದು ಎರಡು ಮೂರು ಸಭೆನಲ್ಲಿ ಹೇಳಿದ ನಂತರ ಈಗ ಕೆಲವು ಸಭೆಗಳಲ್ಲಿ ಅವರು ಹೆಸರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಗರ್ 40% ಪೈಸಾ ಉನ್ನೊನ್ನೆ ಚೋರಿ ಕಿಯಾ ಥಾ. ಆದ್ರೆ ಅವರೆಲ್ಲರೂ ಕೂಡ 40% ಹಣವನ್ನ ಕಳ್ಳತನ ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರ ಇಮಾನದಾರ್ ಸರ್ಕಾರ ಹೋಗಿ ಅವ್ರ ಆಪ್ಕಾ ಜೋ ಪೈಸಾ ಹೈ ವೋ ಪೂರಾ ಕಾ ಪೂರಾ ಆಪ್ಕೋ ದೇರ್ಗಿ. ಕರ್ನಾಟಕದಲ್ಲಿ ಮುಂದೆ ಬರುವಂತ ಸರ್ಕಾರ ಪ್ರಾಮಾಣಿಕವಾಗಿರತಕ್ಕಂತ ಸರ್ಕಾರ ಆಗ್ತದೆ. ಹಾಗಾಗಿ 100ಕ್ಕೆ 100 ತೆರಿಗೆ ಕಟ್ಟತಕ್ಕಂತ ಹಣ ಸಂಪೂರ್ಣ ನಿಮ್ಮ ಒಳಿತಿಗೋಸ್ಕರ ಬಳಸಲ್ಪಡ್ತದೆ. ಜಿತ್ನಾ ಪೈಸಾ ಇನ್ನೊನ್ನೆ ಆಪ್ಸೆ ಚೋರಿ ಕಿಯಾ ಹೈ ಉತ್ನಾ ಪೈಸಾ ಇನ್ ಸ್ಕೀಮ್ ಕೆ ಮಾಧ್ಯಮ ಸೆ ಹಮ್ ಆಪ್ಕೆ ಜೇಬ್ ಮೇ ವಾಪಸ್ ಡಾಲೆಂಗೆ. ಈ ಸರ್ಕಾರದಲ್ಲಿ ಎಷ್ಟು ಹಣ ನಿಮ್ಮಿಂದ 40% ಹಣವನ್ನು ಅವರು ಕಳ್ಳತನ ಮಾಡ್ತಾ ಇದ್ದಾರಲ್ಲ ಅದನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಆ ಎಲ್ಲ ಹಣವನ್ನು ಕೂಡ ಈ ಎಲ್ಲ ಸ್ಕೀಮ್ಗಳಿಗೆ ಮತ್ತು ತಮಗೋಸ್ಕರ ಖರ್ಚು ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅರಬ್ಪತಿಯೋಗಿ ಸರ್ಕಾರ ನಹಿ ಹೋಗಿ, ಗರೀಬೋ ಕಿ, ಕಿಸಾನೋ ಕಿ, ಮಜ್ದೂರೋ ಕಿ, ಯುವಾವೋ ಕಿ ಸರ್ಕಾರ ಹೋಗಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಕೋಟ್ಯಾಧಿಪತಿಗಳ ಸರ್ಕಾರ ಆಗೋದಿಲ್ಲ, ಅದು ಬಡವರ, ರೈತರ, ಯುವಕರ, ಜನಸಾಮಾನ್ಯರ ಸರ್ಕಾರವಾಗಿರ್ತದೆ. ನಮ್ಮ ಮಾತನ್ನು ಹೇಳಿ ರಕ್ಷಾ ಕರೆಂಗೆ, ನಾವು ನಿಮ್ಮ ರಕ್ಷಣೆಯನ್ನ ಮಾಡ್ತೇವೆ. ಆಖರಿ ಬಾತ್ ಇನ್ಕೋ 40 ನಂಬರ್ ಬಹುತ್ ಅಚ್ಚಾ ಲಗ್ತಾ ಹೈ. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ, ಬಿಜೆಪಿ ಅವರಿಗೆ 40 ಅನ್ನೋ ಒಂದು ಸಂಖ್ಯೆ ಬಹಳ ಚೆನ್ನಾಗಿ ಒಪ್ತದೆ ಮತ್ತು ಅವರ ಬಗ್ಗೆ ಪ್ರೀತಿ ಬಹಳ ಇದೆ. ಪಿಛಲೆ 4 ಸಾಲ ಇನ್ನೊಂದು 40 40 40 40 ನಂಬರ್ ಆಪ್ ಸಬ್ಕೋ ಹರ್ ಚೀಜ್ ಮೇ ಯಾದ್ ದಿಲಾಯ. ಕಳೆದ 4 ವರ್ಷಗಳಿಂದ ಅವರು 40 40 40 40 ಅಂತೇಳಿ ಆ 40 ನಿಮ್ಮ ಮನಸ್ಸಿನಲ್ಲಿ ನಾಟುವಂತ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಸಹಿ ಬಾತೇನಾ? ಏನಾ ಹಾ ಸಬ್ ಚೀಜ್ ಮೇ 40 40 40 40 ಇದೆಲ್ಲ ಸರಿ ಅಂತ ಕಾಣ್ತದೆ. ಹೆಣ್ಣು ಮಕ್ಕಳು ತಲೆಯಾಡಿಸಿ ಒಪ್ಪಿದ್ರು ಹೌದು ಸರಿ ಅಂತೇಳಿ. ಹಾಗಾಗಿ ಇಲ್ಲಿ ನೋಡಿದ್ರು ಕೂಡ 40 40 40 ಅಂತಲೇ ಕೇಳ್ತದೆ. ಇಸ್ಲಿಯೆ ಇನ್ಕೋ 40 ನಂಬರ್ ಇತ್ನಾ ಅಚ್ಚಾ ಲಗ್ತಾ ಹೈ. ಇಸ್ ಇಲೆಕ್ಷನ್ ಮೇ ಆಪ್ ಇನ್ಕೋ 40 ಸೀಟೆ ದೇ ದೀಜಿಯೆ. ಅವರಿಗೆ 40 ಬಹಳ ಪ್ರೀತಿಯ ಸಂಖ್ಯೆ ಆಗಿರೋದ್ರಿಂದ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಕೇವಲ 40 ಸೀಟ್ಗಳನ್ನ ಮಾತ್ರ ಕೊಡಿ ಅಂತ ಕರ್ನಾಟಕದ ಮಹಾಜನತೆಯಲ್ಲಿ ನಾನು ಕೋರ್ತೇನೆ. ಅವ್ರ ಕಾಂಗ್ರೆಸ್ ಪಾರ್ಟಿಗೆ ಕಮ್ ಸೆ ಕಮ್ 150 ಸೀಟ್ ದಿಲ್ವಾನಿ. ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ 150 ಸೀಟ್ಗಳನ್ನ ಕರ್ನಾಟಕದಲ್ಲಿ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಕ್ಯೂ ಕ್ಯೂಕಿ ಅಗರ್ 150 ಸೀಟೆ ನೇ ಆಯ್ ಯೇ ಫಿರ್ ಸೆ ಚೋರಿ ಕರ್ನೆ ಕಿ ಕೋಶಿಶ್ ಕರೆಂಗೆ. ಅದಕ್ಕಿಂತ ಕಡಿಮೆ ಸೀಟ್ ಏನಾದರೂ ನೀವು ಕೊಟ್ರೆ, ಸ್ವಲ್ಪ ಬಹುಮತವನ್ನು ಕೊಟ್ರೆ ಮತ್ತೆ ಶಾಸಕರನ್ನ ಕಳತನ ಮಾಡುವಂತ ಕೆಲಸವನ್ನ ಈ ಪಕ್ಷದವರು ಮಾಡ್ತಾರೆ. ಫಿರ್ಸೆ ಎಂಎಲ್ಎ ಖರೀದಿಗೆ ಘೋಷಿಸ್ ಕರೆಂಗೆ. ಅವ್ರು ಮತ್ತೆ ಶಾಸಕರನ್ನ ಕಳತನ ಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಮಗರ್ ಇಸ್ ಬಾರ್ ಕಾಂಗ್ರೆಸ್ ಪಾರ್ಟಿ 150 ಸೀಟ್ ಜೀತ್ ಕೆ ಆಯ್ಗಿ. ಆದ್ರೆ ಈ ಬಾರಿ ನನಗೆ ವಿಶ್ವಾಸ ಇದೆ, ಕರ್ನಾಟಕದ ಚುನಾವಣೆಯಲ್ಲಿ 150 ಸೀಟ್ಗಳನ್ನ ನಾವು ಗೆದ್ದು ಸರ್ಕಾರ ರಚನೆ ಮಾಡ್ತೇವೆ ಅಂತೇಳಿ. ಆಪ್ ಸಭೆಯ ಆಯ್ ಇಸ್ಕೆ ಲಿಯೆ ದಿಲ್ ಸೆ ಬಹುತ್ ಬಹುತ್ ಧನ್ಯವಾದ. ತಾವೆಲ್ಲ ಕೂಡ ಬಂದಿದ್ದೀರಿ, ಅದಕ್ಕೋಸ್ಕರ ನಾನು ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ದೇಖಿಯೆ ಹಮ್ನೆ ಆಪ್ಸೆ ಕಹಾ ಕಿ ಚುನಾವ್ ಜೀತ್ನೆಗೆ ಬಾದ್ ಹಮ್ ಪೆಹಲಾ ಕದಮ್ ಕ್ಯಾ ಉಠಾ ರಹೆ. ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ, ಚುನಾವಣೆ ನಾವು ಗೆದ್ದ ನಂತರ ಮೇ 7ನೇ ತಾರೀಖು ತನಕ ನಾವು ಮೊದಲನೇ ತೀರ್ಮಾನ, ಮೊದಲನೇ ಹೆಜ್ಜೆ ಏನಿಡ್ತೇವೆ ಅಂತೇಳಿ. ಬಿಜೆಪಿ ಕೆ ಲೋಗೋಕೋ ಔರ್ ಪ್ರಧಾನ ಮಂತ್ರಿಕೋ ಭಿ ಕೆಹ ದೇನಾ ಚಾಹಿಯೆ ಕಿ ವೋ ಕ್ಯಾ ಕರ್ನೆ ಜಾ ರಹೆ ಹೈ. ಬಿಜೆಪಿ ಅವರಿಗೆ ಮತ್ತು ಪ್ರಧಾನ ಮಂತ್ರಿಗೆ ಅವರು ಕೂಡ ಹೇಳಬೇಕಾಗ್ತದೆ, ನಾವು ಸರ್ಕಾರ ಗೆದ್ದು ಬಂದ್ರೆ ನಾವು ಏನು ಮಾಡ್ತೇವೆ ಅನ್ನೋದನ್ನ ಅವರು ಕೂಡ ಜನಗಳ ಮುಂದೆ ಹೇಳಬೇಕಾಗ್ತದೆ. ಜಬ್ ಬಿಜೆಪಿ ಕೆ ನೇತಾ ಖಾರ್ಗೆ ಜಿ ಕಿ ಹತ್ಯಾ ಕರ್ನೆ ಕಿ ಬಾತ್ ಕರ್ತೆ ಹೈ ತೋ ಪ್ರಧಾನ ಮಂತ್ರಿ ಏಕ್ ಶಬ್ದ ನಹಿ ಕಹತೆ ಹೈ. ದುರಂತ ಅಂದ್ರೆ ವಿಷಾದ ಅಂತೇಳಂದ್ರೆ ಬಿಜೆಪಿಯ ನಾಯಕರೊಬ್ಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ಅವರ ಕುಟುಂಬವನ್ನ ಹತ್ಯೆ ಮಾಡುವಂತ ಮಾತಾಡದಂತ ಸಂದರ್ಭದಲ್ಲೂ ಕೂಡ
प्रधानमंत्री अक्षर और हमें आतंकवाद के बारे में बताते हैं नमन्ना आतंकवादी अंत करतर कांग्रेस पार्टी के नेता दो प्रधानमंत्री और एक चीफ मिनिस्टर आतंकवाद के कारण मारे गए शहीद हुए भारत ಇಬ್ಬರು ಪ್ರಧಾನಮಂತ್ರಿಗಳು ಮತ್ತು ಒಬ್ಬರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರು ಈ ರಾಷ್ಟ್ರಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ಹತ್ಯೆ ಆಗಿದ್ದಾರೆ ಅನ್ನೋದನ್ನು ಕೂಡ ಮರಿಬಾರದು ಪ್ರಧಾನಮಂತ್ರಿ ಜಿ ಮೇರೆ ಪರಿವಾರ ಕೆ ದೋ ಸದಸ್ಯ ಶಹೀದ್ ಹುಏ ಹೈ ಪ್ರಧಾನಮಂತ್ರಿಗಳೇ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ನನ್ನ ಕುಟುಂಬದ ಇಬ್ಬರು ಸದಸ್ಯರು ಈ ದೇಶಕ್ಕೋಸ್ಕರ ಹುತಾತ್ಮರಾಗಿದ್ದಾರೆ ಆಪ್ ಮುಜೆ ಆತಂಕವಾದ ಕೆ ಬಾರೆ ಮೇ ಕೈಸೆ ಸಿಖಾಓಗೆ ನೀವು ನನ್ನ ಬಗ್ಗೆ ಆತಂಕವಾದ ವಿಚಾರದಲ್ಲಿ ಭಯೋತ್ಪಾದಕ ವಿಚಾರದಲ್ಲಿ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಪ್ ತೋ 24 ಗಂಟಾ ಸೆಕ್ಯೂರಿಟಿ ಪಿಚೆ ಚುಪೆ ರಹತೆ ಹೋ ನೀವಂತೂ ದಿನದ 24 ಗಂಟೆನೂ ಕೂಡ ತುಂಬಾ ರಕ್ಷಣೆಯಲ್ಲಿ ಇರುವಂತವರು ಜನತಾಕ್ಕೆ ಬೀಚ್ ಮೇ ಆಓ ಜನತಾಕ್ಕೆ ಸಾಥ್ ಚಲೋ ನೀವು ನಾನು ಆಹ್ವಾನ ಮಾಡ್ತೇನೆ ನೀವು ಜನಗಳ ಮಧ್ಯೆ ಬನ್ನಿ ಜನಗಳ ಮಧ್ಯೆ ಓಡಾಡಿ ಅಂತ ಹೇಳಿ ಪ್ರಧಾನಿಯವರನ್ನ ಆಹ್ವಾನ ಮಾಡ್ತೇನೆ ಔರ್ ಆಪ್ಕೆ ನೇತಾ ಜಬ್ ಹಮಾರೆ ನೇತಾ ಖಾರ್ಗೆ ಜಿ ಕಿ ಹತ್ಯಾ ಕರ್ನೆ ಕಿ ಬಾತ್ ಕರ್ತೆ ಹೈ तो इसके बारे में आपको बोलना चाहिए ಯಾವಾಗ ನಿಮ್ಮ ಪಕ್ಷದ ಒಬ್ಬ ಮುಖಂಡ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡುವಂತವರು ಕರ್ಗೆ ಅವರನ್ನ ಕೊಲೆ ಮಾಡುವಂತ ಮಾತನಾಡುತ್ತಾರೆ ಅದರ ಬಗ್ಗೆ ವಿರುದ್ಧ ನೀವು ಮಾತಾಡುವಂತ ಧೈರ್ಯವನ್ನ ತೋರಿಸಬೇಕು ಔರ್ ಖಾರ್ಗೆ ಜಿಗೆ ಬಾರೆ ಮೇ ತಮೀಜ್ ಸೆ ಬಾತ್ ಕರ್ನಿ ಚಾಹಿಯೆ ಆಪ್ಕೊ ಕರ್ಗೆ ಅವರ ಬಗ್ಗೆ ಮಾತಾಡಬೇಕಾದ್ರೆ ಅತ್ಯಂತ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ಧನ್ಯವಾದ ಜೈ ಹಿಂದ್ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್